ಮಾಡು, ಯಾಕೆ ಕುಣ್ತಾ ನಿಲ್ಲಿಸ್ಬಿಟ್ಟೆ? ಮಗ ಆಯ್ತು ಕುಣಿ. ಅಯ್ಯ ಬರೀ ಕುಣಿದ್ರೆ ಸಾಕ? ಇನ್ನು ಏನಾದ್ರೂ ಬೇಕಾ? ಇಷ್ಟೆಲ್ಲ ಆದ್ಮೇಲೆ ಬೇಡವಾ? ಮತ್ತೆ ಮನೆ ಕಂಡೆ ಬಿಟ್ಟೆ. ನೀ ಹೇಳೋನು ಎದ್ದು ಬಿಡ್ತೀನಿ. ಮತ್ತು ಈ ಗೆಸ್ಟ್ ಹೌಸ್ ಎಷ್ಟು ದೂರ ಇದೆಯಲ್ಲ, ಅಲ್ಲಿಂದ ಇಲ್ಲಿ ಬರೋ ಹೊತ್ತಿಗೆ ತಗೊಂಡಿದ್ದಲ್ಲ. ನೀವು ಅವಡೆ ಹೋಗ್ಕೊಂತೀರೋ, ನಾನು ಬೇಗ ಓಡಾಗಿ ತಗೊಂಬಂದ್ಬಿಡ್ತೀನಿ. ಬೇಗ ಬಂದ್ಬಿಡು, ಬೇಗ ತಗೊಂಬ. ಯಾಕೆಂದ್ರೆ ಪ್ರೀತಿಗೆ ಯಾವಾಗಲೂ ಸ್ಫೂರ್ತಿ ಇರಬೇಕು. ಬೇಗ ಬಾ. ಬಿಂದು ನಾವು ಕೆಡ್ಸದ್ ನಾನ ಕಾಳಿಂಗ, ನಾನೇನೋ ತಿಂಡಿನ ಒಂದೇ ಕಣ್ಣಲ್ಲಿ ನೋಡಿದೆ. ಬಿಂದು ಅಮ್ಮವ್ರು ಕೆಟ್ಟಿತ್ತು ನಿಜ, ಆದ್ರೆ ಕೆಡಿಸ್ತವ್ರು ನೀನು ನಮ್ ಚಿಕ್ಕ ಯಜಮಾನರು ಸರಿಯಾಗಿ ಕಾಣಲಿಲ್ಲ. ನನ್ಗೆ ಒಂದೇ ಕಣ್ಣಿಗ ನೋಡ, ಒಂದೇ ಕಣ್ಣ. ಅವಸ್ಥೆ ತಂದಿದೆ. ಯಾಕೆ? ನಿನ್ ಕಣ್ಣಿಗೆ ಇದನ್ನ ಹಾಕ, ಸಾಯೋವರೆಗೆ ಸತ್ಯಾನೇ ಕಾಣು. ಈ ಕಣ್ಣು ಬರ್ತಾ? ಖಂಡಿತ. ಲೇ ಬೇಡ, ಕೈಗೆ ಅದೇನೋ ಹಾಕೊಂಡ ಮೇಲೆ ತೆಗಿತಾ ಇದೆಯಾ? ಇದ್ದುದು ಉಂಟ ಊಟ ಬೇಡಪ್ಪ. ಹೋಗಲ್ಲ ಮೇಸ್ತ್ರೆ, ಚುರುಕಾದ ಬೇಡ ಕಣ, ಬೇಡ. ಕೇಳಿದ್ರೆ ತಪ್ಪು ಮಾಡ್ಬಿಟ್ಟೆ ಕಣ. ನೀನು ಕಾಲು ಬಿಡ್ತೀನಿ, ನಾನು ಬಿಟ್ಬಿಡ. ಕುಟುಂಬನೇ ಕಾಸಿನ ಆಸೆ ಕಾಳ ಮಾಡಿದ್ ನಿನ್ನ ಬಿಟ್ಬಿಡ್ತು ನಾ ಫ್ಲಾಟ್. ಚೆಂಗುಬೆಟ್ಟು ಎಸ್ಟೇಟಿನ ಸೂಪರ್ವೈಸರ್ ಆಗಿದ್ದ ಕೋಳೇರನ ಮೇಲೆ ಖೈದಿ ಕಾಳಿಂಗನ ಹಲ್ಲೆ. ಖೈದಿ ಕಾಳಿಂಗ ಕೋಳೇರನ ಮೇಲೆ ಆಸಿಡ್ ಚೆಲ್ಲಿ ಇದ್ದ ಒಂದು ಕಣ್ಣನ್ನು ಕುರುಡು ಮಾಡಿದ್ದಾನೆ. ಪೊಲೀಸರು ಅವನನ್ನು ಹಿಡಿಯಲು ಪ್ರಯತ್ನಿಸುತ್ತಿದ್ದಾರೆ. ಕಾಳಿಂಗ ಇವತ್ತು ಬಂಗ್ಲೆ ಒಳಗಡೆ ಒಂದು ಸೊಳ್ಳೆ ಬರಬಾರ್ದು. ಆ ಕಾಳಿಂಗ ಏನಾದ್ರು ಮುಟ್ಟಿದ್ರೆ ಅವನ ಕತ್ಲ ಹಾಕ್ಬಿಡ್ಬೇಕು. ದಿನ ನಿಮ್ಗೆ ಕುಡಿಯೋದು ತಿನ್ನೋದು ಒದಗಿಸೋದೇ ಆಗೋಗಿದೆಯಲ್ಲ, ನಿಮ್ಮಗ್ ಹಾಕೋದೇ ಆಗೋಗಿದೆಯಲ್ಲ. ಸುಬ್ರಹ್ಮಣ್ಯ ಸುಬ್ರಹ್ಮಣ್ಯ ಒಂದೇ ಬಯಹಾರ ಸುಬ್ರಹ್ಮಣ್ಯ 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 ಮಗನಾಥ ಸುಬ್ರಹ್ಮಣ್ಯ 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 ನಿನ್ನ ಸಮಥಿಂಗ್ ಸಮಥಿಂಗ್ ಫ್ರೆಂಡು ಆಂಥನಿ ಡಿ ಕಾಸ್ಟಾ. ಸತ್ರು ನನ್ನ ಕೈನ ತಪ್ಪಿಸ್ಕೊಳಕಾಗಲಿಲ್ಲ ಪಾಪ. ಓ ಚಾಪ್, ನಿನಗೂ ಇದೇ ಸ್ಥಿತಿ ಬರಲಿ ಅಂತ ಅವನಿಗೆ ಆಸೆ.
ಬಂದ್ರು ಬಂದ್ರು ಬರ್ದೇಸಿ ನನ್ನ ಮಕ್ಕಳ್ರ ಹೊಗಡ್ದಸ್ತಾಗಿದ್ದೀರ. ಸರಿ, ಯಾರು ಬೋಳಿಸಿದ್ದು? ನಿನ್ ತಲೆ ನಾನೇ ಬೋಳಿಸ್ಕೊಂಡೆ. ಯಾಕೆ? ನಿಮ್ಮ ಅಪ್ಪ ಸತ್ತೋದ್ನ? ಹೌದು, ಅದಕ್ಕೆ ಇವಾಗ ನಿಂತಿದ್ದಿ. ನನ್ ತಿಥಿ ಮಾಡೋಕೆ ಎಷ್ಟು ಕೊಟ್ಟಿದ್ದಾನ ಅವನು? 100, ನನಗೆ 200. ನಾನು ಅದಕ್ಕಿಂತ ಜಾಸ್ತಿ ಕೊಟ್ರೆ ಕೊಡು. ಸ್ವಲ್ಪ ಬೇಡ್ಕೋ. ನೂರು ಇನ್ನೂರು ದೇವರ ಹೆಸರು ಹೇಳಿ ಹೇಳಿ ಮೋಸ ಮಾಡ್ತೀಯಲ್ಲ, ಹಾಳು. ನಿನ್ ದೇವರೇ ಬಂದಿದ್ದಾರೆ ಈಗ. ಅಡ್ವೊಕೇಟ್ ನಾಗರಾಜ್, ನಿನ್ನ ಕೊನೆ ನಮಸ್ಕಾರ ಮಾಡು. ನಾಗರಾಜ್ ಹಾವು ಕಡಿತದಿಂದ ಸತ್ತಿದ್ದಾರೆ. ಇವರ ಸಾವಿಗೂ ಕಾಳಿಂಗನ ಕೈವಾಡವಿರಬೇಕೆಂದು ಪೊಲೀಸರು ಅನುಮಾನಿಸಿ ಕೊಲೆಗಾರನನ್ನು ಹಿಡಿಯಲು ತೀವ್ರ ಕ್ರಮ ಕೈಗೊಂಡಿದ್ದಾರೆ. ಇದುವರೆಗೂ ಕಾಳಿಂಗನ ಬಗ್ಗೆ ಯಾವ ಸುಳಿವೂ ದೊರೆತಿಲ್ಲ.